ಎಲ್ರಿಗೂ ನಮಸ್ಕಾರ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಹಲಸಿನ ಹಣ್ಣಿನಿಂದ ಪಾಯಸ ಹೇಗೆ ಮಾಡೋದು ಅಂತ ಇದ್ದೀನಿ ಹಲಸಿನ ಹಣ್ಣಿನ ಪಾಯಸಕ್ಕೆ ಹೆಸರುಬೇಳೆ ಉಪಯೋಗಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಹೆಸರುಬೇಳೆನ ಚೆನ್ನಾಗಿ ತೊಳೆದಿಟ್ಟಿದ್ದೀನಿ ಈ ಕಪ್ನಲ್ಲಿ ಒಂದೂವರೆ ಕಪ್ನಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯೋದಿಕ್ಕಿಡ್ತೀನಿ ಇಷ್ಟು ನೀರು ಹಾಕಿದ್ರೆ ಸಾಕಾಗತ್ತೆ ಇದಕ್ಕೆ ಹೆಸರುಬೇಳೆನ ಮುಕ್ಕಾಲು ಭಾಗ್ದಷ್ಟು ಬೇಯಿಸ್ಕೊಬೇಕು ತೀರ ಕರಿಗಿ ಪೇಸ್ಟ್ ಆಗೋ ಥರ ಬೇಯಿಸ್ಕೋಬಾರ್ದು ಇದು ಬೇಯಿಸ್ಟ್ರಲ್ಲಿ ಹಲಸಿನ ಹಣ್ಣು ಹೆಚ್ಕೋತೀನಿ ನಾನಿಲ್ಲಿ ಹತ್ತು ಹಲಸಿನ ಹಣ್ಣಿನ ತೊಳೆಗಳನ್ನ ತೊಗೊಂಡಿದ್ದೀನಿ ಒಂದು ಲೋಟ ಹೆಸರುಬೇಳೆಗೆ ಇಷ್ಟು ಸಾಕಾಗತ್ತೆ ಈಗ ಹಲಸಿನ ಹಣ್ಣನ್ನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಪಾಯಸದ ಕೊನೆಯಲ್ಲಿ ಹಾಕಬೇಕು ಈಗ ಹೆಸರುಬೇಳೆ ಮುಕ್ಕಾಲು ಭಾಗ್ದಷ್ಟು ಬೆಂದಿದೆ ಕರೆಕ್ಟಾಗಿದೆ ಈ ಹಂತದಲ್ಲಿ ಒಂದು ಕಪ್ನಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ ಬೇಳೆ ಅಳತೆ ತೊಗೊಂಡಿದ್ನಲ್ಲ ಅದೇ ಕಪ್ಪಿದು ಫುಲ್ ಒಂದು ಕಪ್ನಷ್ಟು ಬೆಲ್ಲ ಹಾಕಿ ಆದಮೇಲೆ ಚೆನ್ನಾಗಿ ಮಗಚಬೇಕು ಬೆಲ್ಲ ಪೂರ್ತಿ ಕರ್ಗೋ ತನಕ ಬೇಯಿಸ್ಕೊಬೇಕು ಬೆಲ್ಲ ಕರ್ಗೋಷ್ಟ್ರಲ್ಲಿ ಕಾಯಿ ಹಾಲು ರೆಡಿ ಮಾಡ್ಕೊಳ್ತೀನಿ ಇಲ್ಲಿ ಒಂದು ಗಿಡಕ್ಕನಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಏಲಕ್ಕಿ ಏನೂ ಹಾಕೋದು ಬೇಡ ಹಲಸಿನ ಹಣ್ಣಿನ ಪಾಯಸಕ್ಕೆ ಏಲಕ್ಕಿ ಹಾಕಿದ್ರೆ ಹಲಸಿನ ಹಣ್ಣಿನ ಪರಿಮಳ ಕಡಿಮೆ ಆಗಿಬಿಡತ್ತೆ ಕಾಯಿ ರುಬ್ಕೊಂಡಾಗಿದೆ ಸೋಸ್ಕೊಳ್ತೀನಿ ಇವಾಗಿದ್ದನ್ನು ಕಾಯಿ ಹಾಲು ದಪ್ಪಕ್ಕಿರಬೇಕು ಜಾಸ್ತಿ ನೀರು ಹಾಕಬಾರ್ದು ಈಗ ಸೋಸಿರೋಂಥ ಕಾಯಿ ಹಾಲು ರೆಡಿ ಇದೆ ಈ ಕನ್ಸಿಸ್ಟೆನ್ಸಿಲಿ ಇದ್ದಿರಬೇಕು ಇದರಲ್ಲಿ ಅರ್ಧದಷ್ಟನ್ನು ಮಾತ್ರ ಪಾಯಸಕ್ಕೆ ಉಪಯೋಗಿಸ್ತೀನಿ ಈಗ ಬೆಲ್ಲ ಚೆನ್ನಾಗಿ ಕರಗಿದೆ ಈ ಹಂತದಲ್ಲಿ ಸೋಸಿಟ್ಕೊಂಡಿರೋ ಕಾಯಿ ಹಾಲನ್ನು ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಗಚಬೇಕು ಕಾಯಿ ಹಾಲು ಹಾಕಿ ಆದಮೇಲೆ ಪಾಯಸ ಕುದಿಲಿಕ್ಕೆ ಶುರುವಾಗಿದೆ ಈ ಹಂತದಲ್ಲಿ ಹೆಚ್ಚಿಟ್ಕೊಂಡಿರೋ ಹಲಸಿನ ಹಣ್ಣು ಹಾಕ್ತಾಯಿದ್ದೀನಿ ಹಲಸಿನ ಹಣ್ಣು ಹಾಕಿ ಆದಮೇಲೆ ಚೆನ್ನಾಗಿ ಮಗುಚಬೇಕು ಹಲಸಿನ ಹಣ್ಣು ಹಾಕಿ ಆದಮೇಲೆ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಮಿನಿಮಮ್ ಐದು ನಿಮಿಷನಾದರೂ ಕುದಿಬೇಕು ಅಷ್ಟರಲ್ಲಿ ನಾನು ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡ್ಕೊಳ್ತೀನಿ ಈಗ ಐದು ನಿಮಿಷ ಆಗಿದೆ ಪಾಯಸ ಚೆನ್ನಾಗಿ ಕುದೀತಾ ಇದೆ ಈ ಹಂತದಲ್ಲಿ ಹುರಿದಿರೋಂಥ ದ್ರಾಕ್ಷಿ ಗೋಡಂಬಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ದ್ರಾಕ್ಷಿ ಗೋಡಂಬಿ ಎಲ್ಲ ಕಡೆನೂ ಸಿಗೋ ಥರ ಇರಬೇಕು ಪಾಯಸ ಈ ಕನ್ಸಿಸ್ಟೆನ್ಸಿನಲ್ಲಿ ಇದ್ದಿರಬೇಕು ನೋಡಿ ಇದು ಕರೆಕ್ಟಾದಂಥ ಹದ ಈಗ ಇದನ್ನು ಸರ್ವಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಈಗ ಬಿಸಿ ಬಿಸಿಯಾದ ಹಲಸಿನ ಹಣ್ಣಿನ ಪಾಯಸ ಸವಿಯೋದಕ್ಕೆ ಸಿದ್ಧವಾಗಿದೆ ಹಲಸಿನ ಹಣ್ಣಿನ ಪಾಯಸನ ಹೆಸರು ಬೇಳೆ ಜೊತೆಗಲ್ಲದೆ ಕಡಲೆಬೇಳೆ ಜೊತೆಗೆ ಶಾವಿಗೆ ಜೊತೆಗೆ ಸಬ್ಬಕಿ ಜೊತೆ ಕೂಡ ಮಾಡ್ಬೋದು ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು